ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಬೈಕಬೇಡಿ ಬೈಕಬೇಡಿ, ನಾನು ಗಣಪಂತರ ಮಾಡೋಕ್ಕಾಗಲ್ಲ. ಸರಿ, ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಹೇಳಿ, ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ. ಭಾಳ ಖುಷಿ ಆಯಿತು ಎಲ್ರಿಗೂ. ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನಿಲ್ಲಿ ಕನ್ನಡಿಗಾಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕ್ಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬತ್ತವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ 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 ಚುಚ್ಬಿಟ್ಟು ಮಾಡ್ಬಿಡೋಣ ಅಂತ. ಇಬ್ರು ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ, ಎರಡೂ ಬೇಡ. ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡೋಣ ಸರ್ ಅಂತ ಹೇಳಿ, ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಒಂದು ಮಲಯಾಳ ಮಾವಳ ಬಗ್ಗೆ ಅಂದ ನಾಯರ್ ನಲ್ಲ ಸಖಿ ಹೌದಲ್ಲ. ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5:00 ಅಥವಾ 4:00 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ಟೇವ್ ಟೇವ್ ಟೇವಡೆ ಉಡೆ ಉಂಡೆ ಹೆಣ್ಣು ತರ ಕೆಸ್ಬಿಟ್ಟಿದ್ದೆ ಅವಾಗ. ಅದಾದ ಬಂದು ತಿರ್ಗ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4:00 5:00 ದ್ವಾಪರ ದ್ವಾಪರ. ನಾನು ಮಲಗಿದ್ದವ್ರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು ದ್ವಾಪರ ದ್ವಾಪರ ಅಂದ್ಬಿಟ್ಟು. ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ, ಹ್ಯಾಟ್ಸ್ ಆಫು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ 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 8 ಮಾಡ್ಬೋದಪ್ಪ ಇದರಲ್ಲಿ ಏನು ಅಷ್ಟಾಗೆ. ಅಯ್ಯ ಇದು ಯಾವ್ದೋ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ, ಅವಾಗ ಪಂಚ ಹುಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ. ಅವರಿಬ್ರಿಗೂ ನಮಗೆ ತುಂಬ ಕನ್ಫ್ಯೂಸ್ ಆದ್ವಿ, ಹೆಂಗೆ ಸೆಟ್ ಆಗುತ್ತೆ ಇವರಿಬ್ರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ, ನಾವಿನ್ನೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ, ಆಗ ಯಾರೋ ಹೇಳಿದ್ರೆ ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾವ್ರೆ. ಆ ಸಾ ಬಂದೆ ಸಾ ಬಂದೆ 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 ಸಾ ಅಂತ ಓಡ್ತಾವ್ರೆ. ಅವ್ರಿಗೆ ರಂಗಣ್ಣ ಬಿಜಿ ಇಲ್ಲ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತು ಬಿಟ್ಟಾರೆ ಪಾಪ, ಸಾಲಕ್ಕೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ. ಆ ಇರ್ಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದ್ದೀರಾ, ಭಾಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನು ಸೂಪರ್ ಎಕ್ಸ್ಟ್ರಾ ಆರ್ಡಿನರಿ. ದ್ವಾಪರ ನೀವೆಲ್ಲ ಆಡಿದ್ದು, ದ್ವಾಪರ ನೀವೆಲ್ಲ ಮಾಡಿದ್ದು, ಕಲಿಯುಗದವ್ರನ್ನ ಎದ್ದು ನಿಂತ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್. ಸೂಪರ್ ನಿಜವಾಗ್ಲೂ ಕೃಷ್ಣಂ ಪ್ರಣಯ ಸಖಿ. ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲ್ದು, ನಾನೊಂಥರ ಎರಡನೇ ದೊಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ. ನಿಜವಾಗ್ಲೂ ಎರಡನೇ ಅಪ್ಪ ನಾನು, ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆಗೆ ಮಾಡಿದ್ದೀನಿ. ಹ್ಞೂ, ಏನು ಫಸ್ಟ್ ಯಾವುದೇ ಪಾತ್ರ ಇದ್ದರೂ ಇದು ರಂಗಣ್ಣಂಗೆ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವನೊಂದು ಕೆಲಸ, ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಿಂಗೆ ಮಾಡಿ ಅಂತ ಅದೇನಂತಾರೆ ಇವಾಗ ಹೇಳಲ್ಲ. ಹಾಂ, ಒಳ್ಳೆ ಭಾಳ ಒಳ್ಳೆ ಗೆಸ್ಟರು, ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಹಿಂಗೆ ಅಂತ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರು ನಗಬೇಡಿ, ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬೋದು. ನಾವು ಅಂದ್ಕೋತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರೆ ಅಂತ. ಇಲ್ಲ, ಎಲ್ಲ ಗಿಡ ಸಂದೆ ಮರ ಸಂದೆ ಕುತ್ಕೊಂಡು ನೋಡಿದ್ರು ಅಂತಾರೆ. ಹಂಗೆ ಮಾಡಬೇಡಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ. ಬಂದು ನೋಡಿ, ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯಿನಿಗೂ ನಮ್ಮ ತಾಯಿನಿಗೂ ನೋಡಬೇಡಿ. ಚೆನ್ನಾಗಿದೆ,
ದೇವನೇ ಚೆನ್ನಾಗಿದೆ. ಹೊಟ್ಟೆ ಹಿಡ್ಕೊಂಡಕ್ ಬಿಡ್ತೀರಾ ಸತ್ವಗಳು ನೋಡ್ತಿರಲ್ವಾ? ನೀವೊಂದು ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? ಹತ್ತು ಸಾವಿರ ಆಗುತ್ತೆ. ಹತ್ತು ಸಾವಿರ ಹತ್ತು ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್ ಇದು. ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡಿದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ಸಿನಿಮಾಕ್ ತಂದು ದುಡ್ಡು ಹಾಕಿದ್ದಾರೆ ನೋಡ್ತಿರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಳಕಿನ ಜೊತೆ? ಬೇಡಪ್ಪ ನನ್ನ ಕೈಲಿ ಆಗಲ್ಲ. ಸುಮಾರು ಮತ್ತೊಮ್ಮೆ ಮಗನ ಮೇಲೆ ಇಟ್ಟ ಇದೀವಿ, ಎಂಜಾಯ್ ಮಾಡಿ ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣೋ ಶರಣೋ ಬಾಯ್ 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 ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ ಬರ್ತಾರೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶುವಲ್ ಆಗಿ ಏನ್ ನೋಡ್ತೀವಿ, ಟ್ರೈಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗತ್ತೆ. ನಮ್ಮ ಶ್ರೀನಿವಾಸ್ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ ನಿಮ್ ಪಾತ್ರದ ಬಗ್ಗೆ, ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದೀವಿ. ಅಮ್ಮ ಅವಾಗ ಪೇಪರ್ ಅಂತ ಒಂದೇ ಒಂದು ಇತ್ತು, ಇವಾಗ 9 ಜನ ಅವರೇ ಊಟೂಬ್ ಆಟೂಬ್ ಸೀಟೂಬ್ ಓಟೂಬ್ ಲೂಟೂಬ್ ಅಂದ್ಬಿಟ್ಟು. ನೀವೇನೋ ಬಿಟ್ಟರೋ ಅಷ್ಟೇ, ಒಳಗೆ ದ್ವಾಸೆ ಇಡ್ಲಿ ಎಲ್ಲ ಮಾಡಿ ಹುರಿದು ಬಿಡ್ತಾರೆ ಹಾಕೊಂಡು. ಹೌದು, ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರ ಇದ್ದಾರೆ, ಅವರು ಬರೆಯೋರು ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಆಗಿದೆ, ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವರೇಟ್ ಸಾಂಗ್ ಯಾವ್ದು ಸರ್? ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅದೇನಾ? ಹೌದು, ನನಗಂತೂ ಅದು ನೇರ್ಮಲ್ಲ, ನಾನು ಬೆಳಗಿಂದ 4:30 5 ಗಂಟೆಗೆ ಅಲ್ಲಿ ಬಿಡ್ಸ್ಬಿಟ್ಟಿದ್ದಾರೆ ಅದನ್ನ, ಹಂಗಾಗಿ ನನ್ಗೆ ಅದು ತುಂಬಾ ಫೇವರೇಟ್ ನನಗೆ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು. ಒಂದ್ಸಲ ಜೋರಾಗಿ ಅಲ್ಲಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀರಂಗಯ್ಯನವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.